ಯಾವುದೇ ವಿದ್ಯಾಸಂಸ್ಥೆಯಾಗಲಿ ಅಥವಾ ಕಾಲೇಜು ವಿದ್ಯಾರ್ಥಿಗಳಿಗಾಗಲಿ ಗ್ರಾಜ್ಯುಯೇಷನ್ ಡೇ ಎನ್ನುವುದು ಒಂದು ಅತ್ಯಂತ ಮಹತ್ವದ ದಿನ. ವಿದ್ಯಾರ್ಥಿಗಳ ಪಾಲಿಗಂತೂ ಇದೊಂದು ಪರ್ವದ ದಿನ, ಅವರ ಬದುಕಿನ ಮಹತ್ವದ ಘಟ್ಟವನ್ನು ದಾಟುವ ಸುದಿನ. ಒಂದು ವಿದ್ಯಾಸಂಸ್ಥೆಯ ಘಟಿಕೋತ್ಸವವು ಆ ವಿದ್ಯಾಸಂಸ್ಥೆಯ ಆಳ ಹರಿವುಗಳನ್ನ, ಘನತೆ, ಸಾಮರ್ಥ್ಯವನ್ನ ಪ್ರತಿಬಿಂಬಿಸುತ್ತದೆ. ಸಾಮಾನ್ಯವಾಗಿ ಘಟಿಕೋತ್ಸವ ಒಂದರಲ್ಲಿ ಹೆಚ್ಚೆಂದರೆ 1,000 ವಿದ್ಯಾರ್ಥಿಗಳು ಗ್ರಾಜ್ಯುಯೇಷನ್ ಪಡೆಯಬಹುದು. ಆದರೆ ಅದಕ್ಕೆ ಅಪವಾದ ಎನ್ನುವ ಹಾಗೆ 3,000 ವಿದ್ಯಾರ್ಥಿಗಳು ಗ್ರಾಜ್ಯುಯೇಷನ್ ಪಡೆದು ಅತಿ ಅಪರೂಪದ ಗ್ರಾಜ್ಯುಯೇಷನ್ ಡೇ ಸೆಪ್ಟೆಂಬರ್ 20 ಸಂಜೆ 4 ಗಂಟೆಗೆ ನಡೆಯಿತು. ನಮಸ್ಕಾರ, ನನ್ನ ಹೆಸರು ಪರಿಮಳ ಅಂತ. ನಾನು ಕೆಮಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಪಾಸ್ ಔಟ್ ಲಾಸ್ಟ್ ಇಯರ್. ನನಗೆ 2nd ರ್ಯಾಂಕ್ ಬಂದಿದೆ VTU ಯೂನಿವರ್ಸಿಟೀಲಿ. ತುಂಬ ಖುಷಿ ಆಗ್ತಿದೆ, ಕಾಲೇಜಿಂದ ತುಂಬ ಪ್ರೋತ್ಸಾಹ ಸಿಕ್ಕಿದೆ ನಮಗೆ. ಯಾವುದೇ ರೀತಿ ಸಹಾಯ ಬೇಕಿದ್ದರೂ, ಅನುಕೂಲ ಬೇಕಿದ್ದರೂ ಕೊಟ್ಟಿದ್ರು ಕಾಲೇಜವರು. ರಿಸರ್ಚ್ ಆಗಿರ್ಬೋದು, ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು, ಇಲ್ಲ ರೆಗ್ಯುಲರ್ ಕ್ಲಾಸಸ್ ಆದರೂ ಆಗಿರ್ಬೋದು, ತುಂಬಾ ಪ್ರೋತ್ಸಾಹ ಕೊಟ್ಟಿದೆ ಕಾಲೇಜ್ ಮತ್ತು ಡಿಪಾರ್ಟ್ಮೆಂಟ್. ನಾನು ಈ ಅವಕಾಶ ಉಪಯೋಗಿಸ್ಕೊಳ್ತೀನಿ ಡಿಪಾರ್ಟ್ಮೆಂಟ್ಗೆ ಧನ್ಯವಾದ ಹೇಳೋಕ್ಕೆ. ಗ್ರಾಜ್ಯುಯೇಷನ್ ಪ್ರೋಗ್ರಾಮ್ ಪ್ರತಿ ವರ್ಷ ಅದ್ಧೂರಿಯಾಗಿ ನಡೆಯುತ್ತೆ. ನಾವು ಯಾವಾಗಲೂ ನೋಡ್ತಿದ್ವಿ, ನಮ್ಮ ಸೀನಿಯರ್ಸ್ನ ನೋಡ್ತಿದ್ವಿ ಬಂದು ಮೆಡಲ್ಸ್ ಎಲ್ಲ ತೊಗೊಳ್ಳೋರು. ಇವತ್ತು ನನಗೆ ಈ ಅವಕಾಶ ಸಿಕ್ಕಿದೆ, ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಈ ಫಂಕ್ಷನ್ನು. ಗ್ರಾಜ್ಯುಯೇಷನ್ ಡೇ ನಡೆದಿದ್ದು ರಾಜ್ಯದ ಪ್ರತಿಷ್ಠಿತ ಹೆಸರಾಂತ ವಿದ್ಯಾಸಂಸ್ಥೆಯಾದ ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಟ್ನಲ್ಲಿ. ಐ ಗ್ರಾಜ್ಯುಯೇಟೆಡ್ ಇನ್ ದ ಇಯರ್ 2013. And about today's program, it is again coming and revisiting this aura once again, and I'm very grateful to the college for giving me this opportunity to graduate from here. ನಾನು ಇವತ್ತು ನಿಮ್ಮ ಮುಂದೆ ನಿಂತಿರೋದು ಯಾಕಂದರೆ ನಾನು 2nd ರ್ಯಾಂಕ್ ತೊಗೊಂಡಿದ್ದೆ VTU ಕಾಲೇಜ್ನಲ್ಲಿ, VTU ಯೂನಿವರ್ಸಿಟಿಗೆ 2nd ರ್ಯಾಂಕ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ. ನಂದು ಕಾಲೇಜ್ನಲ್ಲಿ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಓದಿದ್ದು ನಾನು. ನಾನೀಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಇಲ್ಲಿ. ನಾವು ದಯಾನಂದ ಸಾಗರ್ ಕಾಲೇಜಿನಲ್ಲಿ ಗ್ರಾಜ್ಯುಯೇಷನ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ವಿ. ಗ್ರಾಜ್ಯುಯೇಷನ್ ಡೇ ಯಾಕಂದರೆ ಎವ್ರಿ ಇಯರ್ ಪಾಸ್ಔಟ್ ಬ್ಯಾಚಿಗೆ ಗ್ರಾಜ್ಯುಯೇಷನ್ ಡೇ ಅಂತ ಮಾಡ್ತೀವಿ. ಇದರಲ್ಲಿ ರ್ಯಾಂಕ್ ತೊಗೊಂಡವರಿಗೆ 1st ರ್ಯಾಂಕ್, 2nd ರ್ಯಾಂಕ್ ಟು ದಿ ಕಾಲೇಜ್ ಅಂಡ್ ಟು ದಿ ಯೂನಿವರ್ಸಿಟಿ ತೊಗೊಂಡವರಿಗೆ ಮೆಡಲ್ಸ್, ಪುರಸ್ಕಾರ ಏನಾದರೂ ಕೊಟ್ಟು ಅವರಿಗೆ ಪ್ರೋತ್ಸಾಹಿಸಿ ಮುಂದೆ ಅವರ ಫ್ಯೂಚರ್ ಹೆಲ್ಪ್ ಆಗದಂಗೆ ಕಾಲೇಜಿಂದ ನಮಗೆ ಸನ್ಮಾನ ಮಾಡುತ್ತಾರೆ. ಅದಕ್ಕೆ ಹಾಗಾಗಿ ಒಳ್ಳೆಯ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಸಾಗರ್ ಇನ್ಸ್ಟಿಟ್ಯೂಟ್ನಲ್ಲಿ ಇನ್ನೊಂದು ಕುತೂಹಲಕಾರಿ ಅಂಶವೇನೆಂದರೆ, ಈ 3,000 ವಿದ್ಯಾರ್ಥಿಗಳು ಬರೀ ನಮ್ಮ ರಾಜ್ಯಕ್ಕೆ ಸೇರಿದವರಾಗಿರಲಿಲ್ಲ ಮತ್ತು ಬರೀ ನಮ್ಮ ದೇಶಕ್ಕೆ ಸೀಮಿತವಾದವರಲ್ಲ. ವಿಶ್ವದ 53 ದೇಶಗಳಿಗೆ ಸೇರಿದ ವಿದ್ಯಾರ್ಥಿಗಳಿದ್ದರು. ಹಾಗಾಗಿ ಇದನ್ನು ಗ್ಲೋಬಲ್ ಗ್ರಾಜ್ಯುಯೇಷನ್ ಡೇ ಎಂದರೂ ಅತಿಶಯೋಕ್ತಿಯಾಗಲಾರದು. The journey started way back in 2009 when I had no idea how the life will be in the college and the after college. But the college was very supportive in its coming over the year, and we had many good teachers, lecturers, and we had sufficient tools and industrial exposure over the year of span of 4 years, 2009 to 2013. In 2012 we had
taken part in Baha SAE India competition, which was very well supported by Dayanand Sagar College of Engineering. ವಿದ್ಯಾರ್ಥಿಗಳು ಒಂದೇ ಸ್ಥಳದಲ್ಲಿ ಒಟ್ಟಿಗೆ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಪಡೆಯುತ್ತಾರೆಂದರೆ ಅದೊಂದು ಗೊಂದಲಮಯವಾದ ಕಾರ್ಯಕ್ರಮವಾಗಿರುತ್ತದೆ ಎಂದು ಹಲವರು ಕಲ್ಪಿಸಿಕೊಳ್ಳಬಹುದು. ಅದು ತಪ್ಪು ಕಲ್ಪನೆ. ಇಲ್ಲಿ ನಡೆದಿದ್ದು ಅತ್ಯಂತ ಶಿಸ್ತಿನಿಂದ ಕೂಡಿದ ಪೂರ್ವಯೋಜಿತವಾದ ಕರಾರುವಕ್ಕಾಗಿ ನಿಗದಿತ ಕಾಲಕ್ಕೆ ನಿಮಿಷವೂ ಏರುಪೇರಾಗದಂತೆ ನೆರವೇರಿದ ಗ್ರಾಜ್ಯುಯೇಷನ್ ಡೇ. ಟು ತೌಸಂಡ್ 13 ನನಗೆ 8th ರ್ಯಾಂಕ್ ಸಿಕ್ತು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ. ಆ್ಯಂಡ್ ಪ್ರೀವಿಯಸ್ಲಿ ನನಗೆ ಲಾಸ್ಟ್ ಇಯರು ನೋಡಿದ್ದೀನಿ ದಿಸ್ ಗ್ರಾಜ್ಯುಯೇಷನ್ ಸೆರೆಮನಿ. ಆ್ಯಂಡ್ ಈ ಗ್ರ್ಯಾಂಡ್ ಸ್ಕೇಲಲ್ಲೂ ಯಾರೂ ಸೆಲೆಬ್ರೇಟ್ ಮಾಡಲ್ಲ ಬೆಂಗಳೂರಲ್ಲಿ ನಾನು ನೋಡಿದ ಪ್ರಕಾರ. ಆ್ಯಂಡ್ ದಯಾನಂದ ಸಾಗರ್ ಕಾಲೇಜ್ ಬಗ್ಗೆ ಬೇಜಾನ್ ಹೇಳ್ಬೋದು ಆ್ಯಕ್ಚುಲಿ, ಬಟ್ ಒಂದೇನಂದರೆ ಇಲ್ಲಿ ಸಪೋರ್ಟ್ ಬೇಜಾನ್ ಇದೆ. ಸೊ ನಮಗೆ ಆಲ್ರೌಂಡ್ ಡೆವಲಪ್ಮೆಂಟು ಆಮೇಲೆ ಅಕಾಡೆಮಿಕ್ ಡೆವಲಪ್ಮೆಂಟು ಸಿಕ್ಕಾಪಡೆ ಇದೆ. ಸೊ ನನ್ನ ಲೆಕ್ಚರರ್ಸು ಆಮೇಲೆ ನಮ್ಮ ಪ್ರೊಫೆಸರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. And I am very thankful to them and my parents that I could achieve this rank. ಇಂತಹ ಬೃಹತ್ತಾದ ಗ್ರಾಜ್ಯುಯೇಷನ್ ಡೇಯನ್ನು ಆಯೋಜಿಸಲು ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ನಂತಹ ವಿದ್ಯಾಸಂಸ್ಥೆಯಿಂದ ಮಾತ್ರ ಸಾಧ್ಯ ಎಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. I'm Neha Mantri. I'm from Automobile Department. We are just graduated in 2013 and I'm the second ranker, university ranker. And this college, I would say that it's one of the best place you can know your talents. ನನ್ನ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ತುಂಬ ಬ್ರಾಂಚಸ್ ಇದೆ. ದಯಾನಂದ ಸಾಗರ್ ಎಲ್ಲ ಇಟ್ಸ್ ಅ ಹೋಲ್ ಇನ್ಸ್ಟಿಟ್ಯೂಟ್. ಸ್ಕೂಲಿಂದ ಶುರುವಾಗಿ ಇಂಜಿನಿಯರಿಂಗ್ ಆಮೇಲೆ ಎಮ್ ಟೆಕ್ ಎಲ್ಲ ಇದೆ. ಸೊ ದೇರ್ ಇಸ್ ಸ್ಕೋಪ್ ಫಾರ್ ಡೆವಲಪ್ಮೆಂಟ್. ಒಬ್ರು ಬಂದರೆ ಇಲ್ಲಿ ಪೂರ್ತಿ ಎಜುಕೇಷನ್ ಮುಗಿಸ್ಕೊಂಡು ಹೋಗ್ಬೋದು. ನಾನು ಇವಾಗ ಏರೋನಾಟಿಕಲ್ ಡೆವಲಪ್ಮೆಂಟ್ ಏರೋನಾಟಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಅದು ಫಸ್ಟ್ ಬ್ಯಾಚ್. ನಾನು ಬಂದಾಗ ಅದು ಫಸ್ಟ್ ಬ್ಯಾಚ್ ಆಗಿತ್ತು. ಬಟ್ ದೇ ಹ್ಯಾವ್ ಡೆವಲಪ್ಡ್ ಇಟ್ ಅ ಲಾಟ್. ಫಸ್ಟ್ ಬ್ಯಾಚಿಂದ ಬಂದು ಆಮೇಲಿಂದ ದೇ ಹ್ಯಾವ್ ಟೇಕನ್ 4 ರ್ಯಾಂಕ್ಸ್. ಸೊ ಇಟ್ ಇಸ್ ಗ್ರೇಟ್. So I have got the first rank in VTU. So I'm really happy that I could get this just because of my lecturer's support and even my friend's support. They really encouraged me. I really went through hard times few times because we had really tough subjects. It's microelectronics. So because of our professor's support, I could clear all my obstacles and get through a good result, come up with a good results. Hi, I'm Ajay K. I finished my graduate in Dayanand Sagar College of Engineering 2 years ago. Presently, I'm working at Honda Two Wheelers India Private Limited.com as a production engineer in engine assembly department. So, ಇಲ್ಲಿ ದಯಾನಂದ ಸಾಗರ್ ಬಂದು ಒಂದು 6 ವರ್ಷ ಕಳೆದಿದೆ. ಸೊ ಫಸ್ಟು ಎಂಟರ್ ಆದಾಗ ಕೆಲವೊಂದು ಡ್ರೀಮ್ಸ್ ಇತ್ತು ಮತ್ತು ಕೆಲವಷ್ಟು ಉತ್ಸಾಹ ಪ್ರೋತ್ಸಾಹ ಎಲ್ಲ ಇತ್ತು. ಸೊ ಅದರಿಂದ ಇಟ್ಕೊಂಡು ಈ ಕಾಲೇಜ್ ಎಂಟರ್ ಆಗಿದ್ವಿ. ಸೊ ಇವಾಗ ಈ ಟೈಮಲ್ಲಿ ಇಲ್ಲಿ ನಿಂತಿದ್ದಾಗ ಎಲ್ಲ ನನ್ನ ಡ್ರೀಮ್ಸ್ ಒಂದು ಲೆವೆಲ್ಗೆ ರೀಚ್ ಆಗಿದ್ದೀನಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಕಾರಣ ಬಂದು ಕಾಲೇಜ್. ಈ ಗ್ರಾಜ್ಯುಯೇಷನ್ ಡೇ ಶಿಕ್ಷಣ ಕ್ಷೇತ್ರದಲ್ಲಿ ದಯಾನಂದ ಸಾಗರ್ ಸಂಸ್ಥೆ ಹೊಂದಿರುವ ಸಾಮರ್ಥ್ಯ, ಕಾರ್ಯಕ್ಷಮತೆ, ಶಿಕ್ಷಣದ ಬಗ್ಗೆ ಇರುವ ಅಚಲ ಬದ್ಧತೆಯನ್ನ ಪ್ರತಿಬಿಂಬಿಸಿದೆ. ಇದು ನಮ್ಮ ದೇಶವೇ ಮೆಚ್ಚಬೇಕಾದ ಮತ್ತು ಹೆಮ್ಮೆ ಪಡಬೇಕಾದ ವಿಷಯ.